ಹಿರಿಯೂರಿನಲ್ಲಿ ಬಹಳ ವರ್ಷಗಳಿಂದ ಕನ್ನಡ ಪರ ಹೋರಾಟಗಳನ್ನು ಮತ್ತು ಪತ್ರಿಕೋದ್ಯಮ ಎರಡರಲ್ಲೂ ತೊಡಗಿಸಿಕೊಂಡಿರುವಂಥ ಪ್ರಸನ್ನ ಅವರು ಒಂದು ಒಳ್ಳೆಯ ಕೆಲಸ ಹಿರಿಯೂರನ್ನು ಮಾಡಿದ್ದಾರೆ. ಅದು ರಾಜ್ಕುಮಾರ್ ಉದ್ಯಾನವನ ಇರ್ಬೋದು ಅಥವಾ ಆಟೋ ನಿಲ್ದಾಣ ಇರ್ಬೋದು, ಈ ಎಲ್ಲವನ್ನು ಮಾಡೋದ್ರ ಮೂಲಕ ಜನಪರ ಕಾರ್ಯಕ್ರಮಗಳಲ್ಲಿ ತೋರಿಸ್ಕೊಂಡಿದ್ದಾರೆ. ಅದು ಒಂದು ವಿಶೇಷ ಸರ್ಕಲ್. ಹಾಗೆ ಡಾಕ್ಟರ್ ರಾಜ್ಕುಮಾರ್ ಗುಪ್ತ ಅಂತ ಮಾಡಿ ಅದರಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ. ಬದುಕಿನಲ್ಲಿ ಜೀವನಕ್ಕಿಂತ ಮುಖ್ಯ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡೋದರಲ್ಲಿ ಎತ್ತಿದ ಕೈ ಪ್ರಸನ್ನ ಅವರು ಭಾಳ ವರ್ಷಗಳಿಂದ ನಾನು ನೋಡ್ಕೊಂಡಿದ್ದೀನಿ. ಇದಕ್ಕೆ ಅವರ ಸಂಘದ ಗೌರವ ಅಧ್ಯಕ್ಷ ಆದಂಥ ಕಾಂತರಾಜ್ ಆಗಿರ್ಬೋದು, ಆದರೆ ವಿಶೇಷವಾಗಿ ಎಲ್ಲದಕ್ಕೂ ಒಬ್ಬರು ಕಾರಣಕರ್ತರು ಇರ್ತಾರೆ, ಅದು ಅಲ್ಲಿಯ ಶಾಸಕಿ ಸಹೋದರಿ ಪೂರ್ಣಿಮಾ ಅವರು. ಇಂಥ ಒಂದು ಒಳ್ಳೆ ಕಾರ್ಯಕ್ರಮಗಳಿಗೆ ಕೈ ಜೋಡಿಸಿದ್ದಾರೆ. ವಿಶೇಷವಾಗಿ ಅವರಿಗೆ ಕನ್ನಡ ಪರ ಸಂಘಟನೆಗಳಿಂದ ಮತ್ತು ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ಅವರನ್ನು ಅಭಿನಂದಿಸ್ತೀನಿ. ಇಂತಹ ಕಾರ್ಯ ನಿಮ್ಮ ಸಾರಥ್ಯದಲ್ಲಿ ಸಾಗಲಿ. ಕನ್ನಡದ ಕೆಲಸ ನಿರಂತರವಾಗಿ, ಯಾಕೆಂದರೆ ನಿಮ್ಮ ತಂದೆಯವರಿಗೆ ನಂದು ಸುಮಾರು 35-40 ವರ್ಷಗಳ